ನಮಸ್ಕಾರ ಸ್ನೇಹಿತರೆ. ಕರ್ನಾಟಕ ಸರ್ಕಾರ ನಿನ್ನೆ ತಾನೇ ಕರ್ನಾಟಕ ರಾಜ್ಯದ ಹೊಸ ಮಾಹಿತಿ ತಂತ್ರಜ್ಞಾನ ಕಾರ್ಯನೀತಿ 2020-25 ರ ಅವಧಿಗೆ ಘೋಷಣೆ ಮಾಡಿರೋದನ್ನು ನಾವು ನೋಡ್ತೀವಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ ನಾವೇನು ಹೇಳ್ತೀವಿ ಅಲ್ವಾ, ಮಾಹಿತಿ ತಂತ್ರಜ್ಞಾನ ಅಂತೇಳಿ, ಈ ಕ್ಷೇತ್ರದಲ್ಲಿ ಕರ್ನಾಟಕಕ್ಕೆ ಇಡೀ ದೇಶದಲ್ಲೇ ಬಹಳ ದೊಡ್ಡ ಹೆಸರಿರೋದನ್ನು ನಾವು ನೋಡ್ತೀವಿ. ಬೆಂಗಳೂರಿಗೆ ಬಹಳ ದೊಡ್ಡ ಹೆಸರಿರೋದನ್ನು ನಾವು ನೋಡ್ತೀವಿ. ಆ ಹಿನ್ನೆಲೆಯಲ್ಲಿ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಹೊಸ ನೀತಿಯನ್ನು 2020-25 ರ 5 ವರ್ಷಗಳ ಅವಧಿಗೆ ಕರ್ನಾಟಕ ಸರ್ಕಾರ ಘೋಷಣೆಯನ್ನು ಮಾಡಿಕೊಂಡಿದೆ. ಈ ಒಂದು ಯೋಜನೆಗೆ ನಮ್ಮ ಸಚಿವ ಸಂಪುಟ ನಿನ್ನೆ ಅನುಮೋದನೆಯನ್ನು ನೀಡಿರೋದನ್ನು ನಾವು ನೋಡ್ತೀವಿ. ದೇಶದ ಒಟ್ಟು ಡಿಜಿಟಲ್ ಆರ್ಥಿಕತೆ ಏನಿದೆ ಅದರಲ್ಲಿ ಈ ಮುಂದಿನ 5 ವರ್ಷಗಳಲ್ಲಿ 30% ಪಾಲನ್ನು ಕರ್ನಾಟಕ ಹೊಂದುವಂತಾಗುವಂಥ ಗುರಿಯನ್ನು ಒಂದು ಈ ಒಂದು ಕಾರ್ಯನೀತಿಯಲ್ಲಿ ಒಳಗೊಂಡಿದೆ. ಈ ಮೂಲಕ 5 ವರ್ಷಗಳಲ್ಲಿ ಸುಮಾರು 60 ಲಕ್ಷ ಹೊಸ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡುವಂಥ ಗುರಿಯನ್ನು ಕೂಡ ಕರ್ನಾಟಕ ಸರ್ಕಾರ ಹೊಂದಿದೆ. ಹಾಗಾಗಿ ಎಲೆಕ್ಟ್ರಾನಿಕ್ಸ್ ಮತ್ತು ಸೆಮಿಕಂಡಕ್ಟರ್ ಉಪಕರಣಗಳು ಆಗಿರ್ಬೋದು ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ, ಈ ಒಂದು ಕ್ಷೇತ್ರದಲ್ಲಿ ಹೂಡಿಕೆ ಮಾಡಲು ಬಯಸುವಂತಹ ನವೋದ್ಯಮಿಗಳಿಗೆ ನಾವು ಸ್ಟಾರ್ಟಪ್ಗಳು ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಈ ಒಂದು ಪಾಲಿಸಿನಲ್ಲಿ ಹೇಳಲಾಗಿದೆ. ಅದಕ್ಕೋಸ್ಕರ ಈ ಒಂದು ಉದ್ಯಮಗಳಲ್ಲಿ ಬಂಡವಾಳ ಹೂಡಿಕೆಯನ್ನು ಮಾಡುವಂತಹ ನವೋದ್ಯಮಿಗಳಿಗೆ ಸರ್ಕಾರ ಭೂ ಖರೀದಿಯಲ್ಲಿ 25% ಸಬ್ಸಿಡಿಯನ್ನು ಕೊಡ್ತಾ ಇದೆ. ಹಾಗೆ ಯಂತ್ರೋಪಕರಣಗಳ ಖರೀದಿಯೊಳಗೆ 20% ಸಬ್ಸಿಡಿಯನ್ನು ಕೊಡಲಾಗುವುದು ಅಂತೇಳಿ ಹೇಳಲಾಗಿದೆ. ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರದ ಕೈಗಾರಿಕೆಗಳಿಗೆ ಅವುಗಳು ಬಳಸುವಂತಹ ಪ್ರತಿ ಯೂನಿಟ್ ವಿದ್ಯುತ್ ಮೇಲೆ 1 ರೂಪಾಯಿ ಸಬ್ಸಿಡಿಯನ್ನು ಸರ್ಕಾರ ಅನೌನ್ಸ್ಮೆಂಟ್ ಮಾಡಿಕೊಂಡಿದೆ. ಅಷ್ಟೇ ಯಾಕೆ, ಈ ಒಂದು ಭೂ ಪರಿವರ್ತನಾ ಶುಲ್ಕ ಅಂತ ನಾವೇನು ಹೇಳ್ತೀವಿ 100%, ಅದನ್ನು ಮಾಫ್ ಮಾಡುವುದಾಗಿ ಸರ್ಕಾರ ಈ ಒಂದು ನೀತಿಯಲ್ಲಿ ಅನೌನ್ಸ್ ಮಾಡಿದೆ. ಈ ಒಂದು ಎಲ್ಲ ಸೌಲಭ್ಯಗಳನ್ನು ಸುಮಾರು 3 ವರ್ಷಗಳವರೆಗೆ ಸ್ಟಾರ್ಟಪ್ ಕೈಗಾರಿಕೆಗಳಿಗೆ ನೀಡಲಾಗುವುದು ಅಂತೇಳಿ ಕರ್ನಾಟಕ ಸರ್ಕಾರ ಈ ಒಂದು ಸಚಿವ ಸಂಪುಟದ ಅನುಮೋದನೀಯ ಈ ಕಾರ್ಯನೀತಿಯೊಳಗೆ ಅನೌನ್ಸ್ ಮಾಡುವುದನ್ನು ನಾವು ನೋಡ್ತೀವಿ. ಮುಂಬರುವ ಕರ್ನಾಟಕ ಲೋಕಸೇವಾ ಆಯೋಗದ ಎಲ್ಲ ಪರೀಕ್ಷೆಗಳಲ್ಲೂ ಕೂಡ FDA SDA ಗ್ರೂಪ್ ಸಿ ಮತ್ತು KS ಎಲ್ಲ ಎಕ್ಸಾಮ್ಸ್ಗಳಲ್ಲೂ ಕೂಡ ಇದು ಬಹಳ ಮುಖ್ಯವಾಗಿರುವಂಥದ್ದು. ಅವಧಿಯನ್ನು ನೆನಪಿಟ್ಕೊಳ್ರಿ, ಬಿಕಾಸ್ ಈ ಹಿಂದಿನ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಕರ್ನಾಟಕ ಸರ್ಕಾರ ಬಹುತೇಕ ಬಾರಿ ಕೈಗಾರಿಕಾ ನೀತಿಯ ಅವಧಿ ಎಷ್ಟು, ಕೃಷಿ ನೀತಿಯ ಅವಧಿ ಎಷ್ಟು, ಎಲ್ಲಿಂದ ಎಲ್ಲಿವರೆಗೆ ಅಂತ ನೇರವಾಗಿ ಪ್ರಶ್ನೆಗಳನ್ನು ಹಾಕಿದೆ. ಈ ನೀತಿಯ ಅವಧಿ 2020-25 ಆಗಲಿದೆ ಅಂತ. ಈ ಮೂಲಕ ಕರ್ನಾಟಕ ಇನ್ಫಾರ್ಮೇಷನ್ ಟೆಕ್ನಾಲಜಿಯ ಹಬ್ ಆಗುವಲ್ಲಿ ಇನ್ನೊಂದು ಹೊಸ ಪ್ರಯತ್ನಕ್ಕೆ ಕರ್ನಾಟಕ ಸರ್ಕಾರದ ಹೊಸ ಕಾರ್ಯನೀತಿ ಇದು. ಥ್ಯಾಂಕ್ ಯು.